ಮಾಡ್ತಾ ಇದ್ದಾರೆ. ಭರ್ತಿ ಮಾಡಬೇಕು ಅಂತೇಳಿ ಹೆಚ್ಚು ಹುದ್ದೆ ಖಾಲಿ ಇರೋದು ಗ್ರಾಮ ಲೆಕ್ಕಿರೋ ಅಂದ್ರೆ ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ, ಅವ್ರದ್ದು ಖಾಲಿ ಇದೆ. ಮುಖ್ಯಮಂತ್ರಿಗಳು ನಮ್ಗೆ ಕೇಳಿದ ಕೂಡಲೇ ಒಪ್ಪಿಗೆ ಕೊಟ್ಟಿದ್ದಾರೆ, ಈ ವರ್ಷದಲ್ಲಿ 1,000 ವಿಲೇಜ್ ಅಕೌಂಟೆಂಟ್ಸ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ, ಗ್ರಾಮ ಆಡಳಿತ ಅಧಿಕಾರಿ 1,000 ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಈ ತಿಂಗಳ ಒಳಗಡೆ, ಇನ್ನೊಂದು ತಿಂಗಳ ಒಳಗಡೆ 1,000 ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ನಾವು ಅಧಿಸೂಚನೆಯನ್ನು ಕೂಡ ಹೊರಡಿಸ್ತಾ ಇದ್ದೇವೆ. ಈ ವರ್ಷದಲ್ಲಿ 1,000 ಗ್ರಾಮ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿ, ಯಾಕಂದ್ರೆ ಹೆಚ್ಚು ಖಾಲಿ ಇರೋದು ಅದೇ ಹುದ್ದೆ ಖಾಲಿ ಇದೆ, ಅದನ್ನ ಕೂಡ ಈ ವರ್ಷದಲ್ಲಿ ಖಾಲಿ ಇರೋ ಹುದ್ದೆಯನ್ನು ಭರ್ತಿ ಮಾಡೋದು ಪ್ರಯತ್ನ ಮಾಡ್ತೇವೆ. ಅದರ ಜೊತೆಗೆ ನಿಯೋಜನೆಯನ್ನು ಸರಿಪಡಿಸ್ತಕ್ಕಂತಹದ್ದು ನಾನು ಮಾಡ್ತೇನೆ ಸಭಾಧ್ಯಕ್ಷರ. ಮಾಡ್ತಾ ಇದ್ದ ಭರ್ತಿ ಮಾಡಬೇಕು ಅಂತೇಳಿ ಹೆಚ್ಚು ಹುದ್ದೆ ಖಾಲಿ ಇರೋದು ಗ್ರಾಮ ಲೆಕ್ಕಿರೋ ಅಂದ್ರೆ ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ, ಅವ್ರದ್ದು ಖಾಲಿ ಇದೆ. ಮುಖ್ಯಮಂತ್ರಿಗಳು ನಮ್ಗೆ ಕೇಳಿದ ಕೂಡಲೇ ಒಪ್ಪಿಗೆ ಕೊಟ್ಟಿದ್ದಾರೆ, ಈ ವರ್ಷದಲ್ಲಿ 1,000 ವಿಲೇಜ್ ಅಕೌಂಟೆಂಟ್ಸ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೇವೆ, ಗ್ರಾಮ ಆಡಳಿತ ಅಧಿಕಾರಿ 1,000 ಹುದ್ದೆಗೆ ನೇಮಕಾತಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಈ ತಿಂಗಳ ಒಳಗಡೆ, ಇನ್ನೊಂದು ತಿಂಗಳ ಒಳಗಡೆ 1,000 ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ನಾವು ಅಧಿಸೂಚನೆಯನ್ನು ಕೂಡ ಹೊರಡಿಸ್ತಾ ಇದ್ದೇವೆ. ಈ ವರ್ಷದಲ್ಲಿ 1,000 ಗ್ರಾಮ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಿ, ಯಾಕಂದ್ರೆ ಹೆಚ್ಚು ಖಾಲಿ ಇರೋದು ಅದೇ ಹುದ್ದೆ ಖಾಲಿ ಇದೆ, ಅದನ್ನ ಕೂಡ ಈ ವರ್ಷದಲ್ಲಿ ಖಾಲಿ ಇರೋ ಹುದ್ದೆಯನ್ನು ಭರ್ತಿ ಮಾಡೋದು ಪ್ರಯತ್ನ ಮಾಡ್ತೇವೆ. ಅದರ ಜೊತೆಗೆ ನಿಯೋಜನೆಯನ್ನು ಸರಿಪಡಿಸ್ತಕ್ಕಂತಹದ್ದು ನಾನು ಮಾಡ್ತೇನೆ ಸಭಾಧ್ಯಕ್ಷರ.